ನಮಸ್ಕಾರ ಎಲ್ರಿಗೂ ಅಚ್ಚರಿ ಯಶ್ವಿನಿ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಯಾವ ತರ ಫ್ರೇಮ್ಗೆ ಬಟ್ಟೆನ ಫ್ಯಾಬ್ರಿಕ್ನ ಫಿಕ್ಸ್ ಮಾಡಬೇಕು ಮತ್ತು ಸ್ಟ್ಯಾಂಡ್ನ ಯಾವ ತರ ಯೂಸ್ ಮಾಡಬಹುದು ಅಂತ ತಿಳಿಸ್ಕೊಡ್ತೀನಿ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಆರಿ ಸ್ಟ್ಯಾಂಡ್ನ ಈ ರೀತಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಫ್ರೇಮ್ಗೆ ಫಸ್ಟ್ ಬಟ್ಟೆ ಫಿಕ್ಸ್ ಮಾಡಬೇಕಲ್ಲ ಫ್ರೇಮ್ ಅಲ್ಲಿ ನಮಗೆ ಎರಡು ತರ ಬರುತ್ತೆ ಎರಡು ಪಾರ್ಟ್ಸ್ ಇರುತ್ತೆ ನೋಡಿ ಈ ತರ ಒಟ್ಟಿಗೆ ಇರೋದು ನಾವು ಈ ತರ ಎರಡನ್ನ ಡಿವೈಡ್ ಮಾಡ್ಕೊಬಹುದು ಈ ತರ ಮೊದಲು ಸ್ಕ್ರೂನ ಲೂಸ್ ಮಾಡಿದ್ರೆ ನಿಮಗೆ 2 ಪಾರ್ಟ್ಸ್ ಆಗುತ್ತೆ ಆರಿ ಫ್ರೇಮ್ ಇದು 18 ಇಂಚಸ್ ಫ್ರೇಮ್ ನ ನಾನು ಯೂಸ್ ಮಾಡ್ತಾ ಇದೀನಿ ಇಲ್ಲಿ ನೋಡಿ ಈ ತರ ಇರುತ್ತೆ ಒಂದು ಪ್ಲೇನ್ ಆಗಿರುತ್ತೆ ಇನ್ನೊಂದು ಫ್ರೇಮ್ ಅಲ್ಲಿ ನಿಮಗೆ ಈ ತರ ಸ್ಕ್ರೂ ಇರುತ್ತೆ ಫಸ್ಟ್ ನಾನು ಎಂಟಿ ಪ್ಲೇನ್ ಆಗಿರೋ ಅಂತ ಫ್ರೇಮ್ ನ ಕೆಳಗಡೆ ಇಡ್ತಾ ಇದೀನಿ ಕೆಳಗಡೆ ಇಟ್ಟು ಅದಕ್ಕೆ ಈಗ ನಾನು ಬಟ್ಟೆನ ಹಾಕ್ತಿದೀನಿ ಅದರ ಮೇಲೆ ನೀವು ಯಾವ ಫ್ಯಾಬ್ರಿಕ್ ಅಲ್ಲಿ ವರ್ಕ್ ಮಾಡ್ತಿರೋ ಆ ಫ್ಯಾಬ್ರಿಕ್ ನ ಈ ತರ ಹಾಕೋಬಹುದು ಈ ತರ ಹಾಕೊಂಡು ಸ್ಕ್ರೂ ಇರೋ ಅಂತ ಫ್ರೇಮ್ ನ ಅದರ ಮೇಲೆ ಇಡ್ತಾ ಇದೀನಿ ಮೊದಲು ನೀವು ಸ್ಕ್ರೂ ನ ಸ್ವಲ್ಪ ಲೂಸ್ ಮಾಡ್ಕೊಬೇಕು ಟೈಟ್ ಆಗಿರುತ್ತಲ್ಲ ಅದನ್ನ ಲೈಟ್ ಆಗಿ ಲೂಸ್ ಮಾಡ್ಬಿಟ್ಟು ಇದರ ಜೊತೆ ಫಿಕ್ಸ್ ಮಾಡ್ತಿದ್ದೀನಿ ಅದಾದಮೇಲೆ ಸ್ವಲ್ಪ ಟೈಟ್ ಮಾಡ್ಕೊಬೇಕು ತುಂಬಾ ಜಾಸ್ತಿ ಟೈಟ್ ಮಾಡಬೇಡಿ ಸ್ವಲ್ಪ ಲೈಟ್ ಆಗಿ ನೀವು ಟೈಟ್ ಮಾಡಿದ್ರೆ ಸಾಕು ಟೈಟ್ ಮಾಡ್ಬಿಟ್ಟು ಬಟ್ಟೆನ ಪುಲ್ ಮಾಡಬೇಕು ಎಳೆಯಕ್ಕೆ ಸ್ಟಾರ್ಟ್ ಮಾಡಬೇಕು ತುಂಬಾ ಜಾಸ್ತಿ ಟೈಟ್ ಆಗಿ ನೀವು ಫೋರ್ಸ್ ಆಗಿ ಎಳಿಬೇಡಿ ಲೈಟ್ ಆಗಿ ಫ್ರೇಮ್ ನ ಇಟ್ಕೊಂಡು ಆ ಏನು ಲೂಸ್ ಅನ್ಸ್ತಿದ್ಯೋ ನಿಮಗೆ ಆ ಫ್ಯಾಬ್ರಿಕ್ ಅದನ್ನ ಮಾತ್ರ ಎಳ್ಕೊಂಡ್ತಾ ಹೋಗಬೇಕು ನೋಡಿ ಈ ತರ ಒಂದು ಕೈಯಲ್ಲಿ ನೀವು ಫ್ರೇಮ್ ನ ಇಟ್ಕೊಂಡು ಅದು ಸ್ವಲ್ಪ ಟೈಟ್ ಮಾಡ್ಕೊಂಡ್ಬಿಡಿ ಒಂದು ಕೈಯಲ್ಲಿ ಫ್ರೇಮ್ ನ ಇಟ್ಕೊಂಡು ಇನ್ನೊಂದು ಕಡೆ ಇನ್ನೊಂದು ಕೈಯಲ್ಲಿ ನೀವು ಎಳಿತಾ ಹೋಗಬಹುದು ನೋಡಿ ನಾನು ಫುಲ್ ಟೈಟ್ ಆಗಿ ಫ್ಯಾಬ್ರಿಕ್ ನ ಫ್ರೇಮ್ ಗೆ ಫಿಟ್ ಮಾಡಿ ಫಿಕ್ಸ್ ಮಾಡಿದ್ದೀನಿ ನೋಡಿ ಅದನ್ನ ಫೈನಲ್ ಆಗಿ ಮತ್ತೆ ಇನ್ನೊಂದು ಸ್ವಲ್ಪ ಟೈಟ್ ಮಾಡ್ಕೊಂತ ಇದೀನಿ ಯಾಕಂದ್ರೆ ಆ ಬಟ್ಟೆ ಹೊರಗಡೆ ಬರಬಾರದಲ್ವಾ ನಾವು ವರ್ಕ್ ಮಾಡಬೇಕಾದ್ರೆ ಅದಕ್ಕೆ ಎಲ್ಲೂ ಲೂಸ್ ಇಲ್ಲದೆ ಇರೋ ತರ ಎಲ್ಲಾ ಕಡೆಯಿಂದ ನೀಟ್ ಆಗಿ ಟೈಟ್ ಆಗಿ ಹೇಳ್ಕೊಂಬಿಡಿ ಬಟ್ಟೆನ ಈಗ ನಾನು ಆರಿ ಸ್ಟ್ಯಾಂಡ್ ಗೆ ಫ್ರೇಮ್ ನ ಯಾವ ತರ ಫಿಟ್ ಮಾಡೋದು ಅಂತ ಫ್ರೇಮ್ ಅಲ್ಲಿರೋ ಸ್ಕ್ರೂ ಮತ್ತೆ ಸ್ಟ್ಯಾಂಡ್ ಅಲ್ಲಿರೋ ಸ್ಕ್ರೂ ಎರಡು ಒಂದೇ ಸೈಡ್ ಬರಬೇಕು ಎರಡು ಒಂದು ಸೈಡ್ ಇದ್ದಾದ್ಮೇಲೆ ಅದರ ಮೇಲೆ ನೀವು ಫ್ರೇಮ್ ನ ಇಟ್ಟು ಫಿಟ್ ಮಾಡಬಹುದು ಆ ನಾಲ್ಕು ಕಾಲ್ ಏನಿದೆಯೋ ಅದರ ಮೇಲೆ ನೀಟಾಗಿ ಕುತ್ಕೊಬೇಕು ಅದು ಫ್ರೇಮ್ ಕುತ್ಕೊಂಡ ಮೇಲೆ ನೀವು ಬಟ್ಟೆನ ಮತ್ತೆ ಸ್ವಲ್ಪ ಟೈಟ್ ಆಗಿ ಎಳಿರಿ ಜಾಸ್ತಿ ಇಟ್ಕೊಂಡು ಈ ತರ ಎಳಿಬೇಡಿ ನೋಡಿ ಸಮ್ ಟೈಮ್ಸ್ ಆ ತರ ಎಳಿಯೋದೆಲ್ಲ ಮಾಡಬಾರದು ನಿಧಾನಕ್ಕೆ ಎಳಿಬೇಕು ಒಂದು ಕೈಯಲ್ಲಿ ಸ್ಟ್ಯಾಂಡ್ ಮತ್ತೆ ಫ್ರೇಮ್ ನ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನೀವು ಬಟ್ಟೆನ ಎಳಿರಿ ನೋಡಿ ಈಗ ಡ್ರಮ್ ಸೌಂಡ್ ಬರುತ್ತೆ ನೀವು ಅದ್ರ ಮೇಲೆ ಹೊಡೆದಾಗ ಇನ್ನೊಂದು ನೀವು ಫ್ರೇಮ್ನ ಇಟ್ಕೊಂಡು ಎತ್ತಿದಾಗ ಸ್ಟ್ಯಾಂಡ್ ಕೂಡ ಅದ್ರ ಜೊತೆಲೇ ಬರಬೇಕು ಜಸ್ಟ್ ಫ್ರೇಮ್ನ ಮಾತ್ರ ಇಟ್ಕೊಂಡು ಎತ್ತಿದ್ರೆ ಸ್ಟ್ಯಾಂಡ್ ಬರಬೇಕು ಸಮ್ಟೈಮ್ಸ್ ಏನಾಗುತ್ತೆ ನೀವು ಕರೆಕ್ಟಾಗಿ ಏನಾದರೂ ಫ್ರೇಮ್ ಮತ್ತು ಸ್ಟ್ಯಾಂಡ್ನ ಫಿಟ್ ಮಾಡಿಲ್ಲ ಅಂತಂದರೆ ಬರೀ ಫ್ರೇಮ್ ಮಾತ್ರ ಬಂದ್ಬಿಡುತ್ತೆ ಆವಾಗ ನೀವು ವರ್ಕ್ ಮಾಡಿದ್ರೆ ಬಟ್ಟೆ ಏನಾಗುತ್ತೆ ಲೂಸ್ ಆಗ್ತಾ ಹೋಗುತ್ತೆ ಫ್ರೇಮ್ ಮತ್ತು ಸ್ಟ್ಯಾಂಡ್ ಸ್ಕ್ರೂ ಎರಡೂ ನೀವು ಏನು ಮಾಡಬೇಕು ಟೈಟ್ ಮಾಡ್ಕೊಬೇಕು ಟೈಟ್ ಮಾಡ್ಕೊಂಡಾಗ ನಿಮಗೆ ನೀಟಾಗಿ ಫಿಟ್ ಆಗಿ ಕುತ್ಕೊಳ್ಳುತ್ತೆ ಬಟ್ಟೆ ಶ್ರಿಂಕ್ ಎಲ್ಲ ಆಗಲ್ಲ ಓಕೆನಾ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಬಟ್ಟೆ ಯಾವ ರೀತಿ ಫಿಟ್ ಮಾಡೋದು ಅಂತ ಎಲ್ಲ ನಿಮಗೆ ಅರ್ಥ ಆಗಿದೆ ಅಲ್ವಾ ಅರ್ಥ ಆಗಿದ್ರೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್ ಬಾಯ್